ಮುದ್ದನಮೇಗೌಡರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟರು, ನೀವು ಯಾವಾಗಲೂ ಬಿಜೆಪಿ ಯಾವಾಗ ಸೇರ್ತಾರೆ, ಬಿಜೆಪಿ ಸೇರ್ಬಿಟ್ಟವ್ರೆ ಅಂತಿದ್ದಲ್ಲ, ಎಲ್ಲಿ ಸೇರೋರು ಅಂತ ಕೆಲವರು ಕೇಳ್ತಿದ್ರು. ಸೊ ಅದಕ್ಕೆ ಎಕ್ಸಾಂಪಲ್ನ ದಾಖಲೆ ಸಮೇತ ಹೇಳಬೇಕು ಅಂತ ಬಂದಿದ್ದೀನಿ. ಒಂದು, ಮುದ್ದನಮೇಗೌಡರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಡ್ತಾವ್ರೆ ಅಂತ ಗೊತ್ತಾದ ತಕ್ಷಣ ಬಿಜೆಪಿ ಹೈಕಮಾಂಡ್ ಡೆಲ್ಲಿ ಮಟ್ಟದಲ್ಲಿ ಅವ್ರನ್ನ ಕ್ಯಾಚ್ ಹಾಕೊಂಡ್ರು. ಮುದ್ದನಮೇಗೌಡರು ಕೇವಲ ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಗೊತ್ತು. ಯಾಕೆಂದರೆ ತುಮಕೂರು ಜಿಲ್ಲೆಯಲ್ಲಿ ಒಕ್ಕಲಿಗ ಸಮುದಾಯ ಪ್ರಬಲವಾಗಿದೆ, ಲಿಂಗಾಯತ ಸಮುದಾಯ ಪ್ರಬಲವಾಗಿದೆ. ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುಮಕೂರು ಸಿಟಿ ಹಿಂಗಾದಂಗೆ ಲಿಂಗಾಯತ ಪ್ರಾಬಲ್ಯ. ಕುಣಿಗಲು, ತುಮಕೂರು, ಗ್ರಾಮಾಂತರ, ತುರುವೇಕೆರೆ, ಮಧುಗಿರಿ ಆ್ಯಂಡ್ ಕೊರಟಗೆರೆ ಹಿಂಗೆ ಒಕ್ಕಲಿಗ ಕುಂಚ್ಕುಟಿಗ ಈ ಥರ. ಸೊ ಈ ಕಾಂಬಿನೇಷನ್ ರಾಜಕಾರಣಿಗಳೇ ಜಾಸ್ತಿ. ಮೀಸಲು ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಕೆ ಎನ್ ರಾಜಣ್ಣ ಬಿಟ್ಟರೆ ಇನ್ನೆಲ್ಲ ಜಿಲ್ಲೆಯಲ್ಲಿ ರಾಜಕೀಯ ಮಾಡ್ತಾರದು ಒಂದು ಲಿಂಗಾಯತರು ಇಲ್ಲ ಒಕ್ಕಲಿಗರು, ಇವರಿಬ್ಬರೇ. ಮೀಸಲು ಕ್ಷೇತ್ರ ಏನು ಪಾವಗಡ ಐತೆ, ಕೊರಟಗೆರೆ ಐತಲ್ಲ, ಇದೆರಡೂ ಕ್ಷೇತ್ರ ಬಿಟ್ಟರೆ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಉಳಿದವರಿಲ್ಲ. ಆ ತಿಪ್ಟೂರು ಬಿ ಸಿ ನಾಗೇಶ್ ಬ್ರಾಹ್ಮಣರು ಅವ್ರದ್ದು ಸಂಘದ ಆರ್ಎಸ್ ರಾಜಕೀಯ, ಅದು ಬೇರೆ ಕತೆ. ಅದನ್ನು ಬಿಟ್ಟರೆ ಲಿಂಗಾಯತರು ಒಕ್ಕಲಿಗರೇ. ಸೊ ಈಗ ಮುದ್ದನಮೇಗೌಡರು ಬಿ ಜೆ ಪಿ ಸೇರ್ಪಡೆಯಾಗಿ ಕುಣಿಗಲಲ್ಲಿ ಸ್ಪರ್ಧೆ ಮಾಡೋದು, ಟಿಕೆಟ್ ಕನ್ಫರ್ಮ್ ಆದಮೇಲೆ ಅವ್ರು ಬಿ ಜೆ ಪಿ ಸೇರ್ಪಡೆ ಫಿಕ್ಸ್ ಆಗಿರೋದು. ಯಡಿಯೂರಪ್ಪನವ್ರನ್ನ ಭೇಟಿಯಾದರು, ಬೊಮ್ಮಾಯಿಯವ್ರನ್ನ ಭೇಟಿಯಾದರು, ಜಗದೀಶ್ ಶೆಟ್ಟರ್ನ ಭೇಟಿಯಾದರು, ಡಿ ವಿ ಎಸ್ನ ಭೇಟಿಯಾದರು, ಸಿ ಪಿ ಯೋಗೇಶ್ವರವ್ರನ್ನ ಭೇಟಿಯಾದರು. ಇದೆಲ್ಲದರ ಭೇಟಿಯ ನಂತರ ಅವ್ರನ್ನ ಅಲ್ಲೇನು ಮುದ್ದನಮೇಗೌಡರು ಲೋಕಸಭಾ ಚುನಾವಣೆ 2014 ನರೇಂದ್ರ ಮೋದಿಯವರು ಅಲೆ ಇದ್ದಾಗಲೇ ಗೆದ್ಕೊಂಡಿದ್ರು ಚುನಾವಣೆನ ಕಾಂಗ್ರೆಸ್ಸಿಂದ, ಬಸವರಾಜ್ ಅಪೋಸಿಟ್ಟು. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಸೇರು, ತುಮಕೂರಲ್ಲಿ 11 ವಿಧಾನಸಭಾ ಕ್ಷೇತ್ರ ಬರುತ್ತೆ, ಕುಣಿಗಲ್ಲು ತುಮಕೂರು ಗ್ರಾಮಾಂತರಕ್ಕೆ ಹೋಗುತ್ತೆ ಆ್ಯಂಡ್ ಶಿರಾ ಪಾವಗಡ ಅದೆರಡೂ ಸಹ ಚಿತ್ರದುರ್ಗ ಲೋಕಸಭೆಗೆ ಹೋಗುತ್ತೆ, ಇನ್ನು ಉಳಿದಿಲ್ಲ ತುಮಕೂರು ಲೋಕಸಭೆಗೆ ಸೇರುತ್ತೆ. ಮುದ್ದನಮೇಗೌಡರು ಸೇರ್ಪಡೆಯಿಂದ ತುರುವೇಕೆರೆ, ತುಮಕೂರು ಗ್ರಾಮಾಂತರ, ತುಮಕೂರು ಸಿಟಿ, ಗುಬ್ಬಿ ಇಲ್ಲೆಲ್ಲ ಬಿ ಜೆ ಪಿ ಕ್ಯಾಂಡಿಡೇಟ್ಗಳಿಗೆ ಒಂದು 5,000 ವೋಟ್ ಪ್ಲಸ್ ಆಗುತ್ತೆ. ತುಮಕೂರು ಸಿಟಿಲೂ ಸೇರಿದಂಗೆ ಸಭ್ಯ ರಾಜಕಾರಣಿ, ವ್ಯಕ್ತಿತ್ವ ಇರ್ತಕ್ಕಂಥ ರಾಜಕಾರಣಿ ಇವೆಲ್ಲ ಕಾರಣಕ್ಕೆ ಹೀಗಾಗಿ ಮುದ್ದನಮೇಗೌಡರನ್ನ ಹೈಕಮಾಂಡ್, ಡೆಲ್ಲಿ ಮಟ್ಟದ ಹೈಕಮಾಂಡ್ ನಾಯಕರು, ರಾಜ್ಯದ ದೊಡ್ಡ ನಾಯಕರು, ಹಾಗೆ ತುಮಕೂರಿನ ಹಾಲಿ ಶಾಸಕರು, ಮಾಜಿ ಶಾಸಕರಿಗೆ ತುಂಬ ಅನುಕೂಲ ಆಗಿದೆ. ಅವರೆಲ್ಲರೂ ಕೂಡ ಹ್ಯಾಪಿ. ಹಾಗಾಗಿ ಸುರೇಶ್ ಗೌಡರು, ಗೌಡರು ಬಂದರೆ ಸಾಕಪ್ಪ ನಮ್ಗೆ ಅನುಕೂಲ ಆಗುತ್ತೆ ಅಂತ, ಮಸಾಲೆ ಜಯರಾಮ್ ಅವರು ಅಷ್ಟೇ, ಅವರೆಲ್ಲರೂ ಸಹ ಮುದ್ದನಮೇಗೌಡರು ಎಂಟ್ರಿ ಬಗ್ಗೆ ಭಾಳ ಹ್ಯಾಪಿ ಆಗಿದ್ದಾರೆ. ಮುದ್ದನಮೇಗೌಡರು ಎಲ್ಲ ನಾಯಕರನ್ನ ಭೇಟಿ ಮಾಡ್ಕೊಂಡು ಕೂತಿದ್ದಾರೆ. ಈ ಪಿತೃಪಕ್ಷ ಇದ್ದ ಕಾರಣ ಅವರು ಪಕ್ಷವನ್ನು ಸೇರ್ಪಡೆ ಆಗಿರಲಿಲ್ಲ. ಸೊ ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಮುದ್ದನಮೇಗೌಡರು ಅಧಿಕೃತವಾಗಿ ಬಿ ಜೆ ಪಿಯನ್ನು ದೊಡ್ಡ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಕುಣಿಗಲಿಂದ ಟಿಕೆಟ್ ಕನ್ಫರ್ಮ್ ಆದ ಹಿನ್ನೆಲೆ ಅವರು ಬಿ ಜೆ ಪಿನ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗಾಗಲೇ ನಾಯಕರ ಮಟ್ಟದಲ್ಲಿ ಮಾತುಕತೆ ಮುಗಿದಿದೆ. ತುಮಕೂರಲ್ಲಿ ಡಾಕ್ಟರ್ ರಂಗನಾಥ್, ಡಿ ಕೆ ಶಿವಕುಮಾರ್ ಅವರ ಷಟ್ಕ, ಕಾಂಗ್ರೆಸ್ ಎಮ್ ಎಲ್ ಎ, ಜೆ ಡಿ ಎಸ್ಸಿಂದ ಡಿ ನಾಗರಾಜಯ್ಯನ ಅವರು ಕಂಟೆಸ್ಟ್ ಮಾಡ್ತಾರೆ. ಹಾಗೆ ಬಿ ಜೆ ಪಿಯಿಂದ ಈ ಹಿಂದೆ ಡಿ ನಾಗರಾಜವರ ಸಹೋದರ ಡಿ ಕೃಷ್ಣಕುಮಾರ್ 8ರಲ್ಲಿ ನಿಲ್ಲಿಸೋತ್ರು, 13ರಲ್ಲಿ ನಿಲ್ಲಿಸೋತ್ರು, 18ರಲ್ಲಿ ನಿಲ್ಲಿಸೋತ್ರು. ಬಟ್ ಮನುಷ್ಯ ಪ್ರತಿ ಮೂರು ಚುನಾವಣೆಯಲ್ಲೂ ಸಹ ಅವರು ರನ್ನರ್ ಅಪ್ ಆಗಿದ್ದರು, 2ನೇ ಪ್ಲೇಸ್ ಅವ್ರಿಗೆ ಫಿಕ್ಸ್ ಆಗಿತ್ತು. ಸೊ ಕೃಷ್ಣಕುಮಾರ್ ಒಂದು ಕ್ಷೇತ್ರಕ್ಕೆ ಇಂಪ್ಯಾಕ್ಟಬಲ್, ಬಟ್ ಮುದ್ದನಮೇಗೌಡರು ಕುಣಿಗಲಿಂದ ಟಿಕೆಟ್ ಕೊಡೋದ್ರಿಂದ 4-5 ಕ್ಷೇತ್ರದ ಬಿ ಜೆ ಪಿ ಶಾಸಕರಿಗೆ ಶಾಸಕರಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಮಾಡ್ತಾಯಿದ್ದಾರೆ. ಡಿ ಕೃಷ್ಣಕುಮಾರ್ ಅವ್ರಿಗೆ ಎಮ್ ಎಲ್ ಸಿ ಅಥವಾ ಬೇರೊಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಸೊ ಈ ಹಿನ್ನೆಲೆ ಮುದ್ದನಮೇಗೌಡರು ಶೀಘ್ರವೇ ಬಿ ಜೆ ಪಿ ಸೇರ್ಪಡೆ ಆಗ್ತಾರೆ, ಮತ್ತು ಕುಣಿಗಲಿಂದ ಕಂಟೆಸ್ಟ್ ಮಾಡೋದು ಫಿಕ್ಸ್. ಬಹುತೇಕ ಕಾಮೆಂಟಲ್ಲಿ ಪ್ರಶ್ನೆ ಆಗಿತ್ತು, ನೀವೆಲ್ಲ ಹೇಳ್ಬಿಟ್ಟು ನಾವು ರಾಜಕಾರಣದ ಒಳ ಹೊರಗು ರಹಸ್ಯವಾಗಿ ಏನು ನಡೀತವೆ ಅವೆಲ್ಲವನ್ನೂ ಸಹ ಅಬ್ಸರ್ವ್ ಮಾಡ್ತಿರೋ ಹಿನ್ನೆಲೆ ಆ ಸುದ್ದಿಗಳನ್ನ ಕೊಡ್ತೀವಿ. ಆ ಕಾನ್ಫಿಡೆನ್ಸ್ ಇರೋ ಸುದ್ದಿ ಮಾತ್ರ ಕೊಡ್ತೇನೆ, ಸುಮ್ಮನೆ ಬೋಗಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗೊತ್ತಿತ್ತು, ಹಾಗಾಗಿ ಅದನ್ನು ನಿಮ್ಮ ಮುಂದೆ ತಂದೆ. ನಿಮ್ಮ ಪ್ರಕಾರ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಮುದ್ದನಮೇಗೌಡರು ಬಿ ಜೆ ಪಿ ಅಭ್ಯರ್ಥಿ ಆದರೆ ಯಾವ್ಯಾವ ವಿಧಾನಸಭಾ ಬೇರೆ ಕ್ಷೇತ್ರದ ಮೇಲೆ ಅವ್ರದ್ದು ಇಂಪ್ಯಾಕ್ಟ್ ಆಗುತ್ತೆ, ಬಿ ಜೆ ಪಿ ವೋಟ್ ಅವ್ರ ಕಡೆಯಿಂದ ಅನುಕೂಲ ಆಗುತ್ತೆ, ಮತ್ತು ಕುಣಿಗಲಲ್ಲಿ ಯಾರು ಗೆಲ್ತಾರೆ? ಫಸ್ಟ್ ಆಫ್ ಆಲ್ ಉಳಿದ ಕತೆ ಹಂಗೆ ಹಾಳಾಗೋಗ್ಲಿ, ಕುಣಿಗಲಲ್ಲಿ ಯಾರು ಗೆಲ್ತಾರೆ? ಮುದ್ದನಮೇಗೌಡರು ಬಿ ಜೆ ಪಿನ ಕಂಟೆಸ್ಟ್ ಮಾಡೋರು ಗೆಲ್ತಾರಾ? ಏನು ಕತೆ ಕಾಮೆಂಟ್ ಮಾಡಿ. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.